ಯಯಾತಿ ಮೂವತ್ತ್ನಾಲ್ಕನೇ ಕಂತು ಯತಿ ಮತ್ತು ಮಂದಾರ ಎಂಥ ಪರಸ್ಪರ ವಿರೋಧಿಯಾದ ಚಿತ್ರಗಳಾಗಿದ್ದವು ಮಂದಾರನ ತತ್ವಜ್ಞಾನ ಯತಿಯಿಂದ ಪೂರ್ತಿ ಬೇರೆಯಾಗಿತ್ತು ಸಾಮಾನ್ಯ ಮನುಷ್ಯನಿಗೆ ಅದು ಹತ್ತಿರದ್ದೆನಿಸುತ್ತಿತ್ತು ಹಾಗೆಂದೇ ಅದು ಅವನಿಗೆ ಒಪ್ಪಿಗೆಯಾಗುತ್ತಿತ್ತು ನಾನಾದರೂ ಆತನಿಗೆ ಬಲಿಯಾದದ್ದು ಅದರಿಂದಾಗಿಯೇ ಜೀವನವೆಂದರೆ ಇಂದು ಅರಳಿ ನಾಳೆ ಬಾಳಿ ಹೋಗುವ ಒಂದು ಹೂವು ಅದರ ಸುಗಂಧವನ್ನು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಸವಿಯಬೇಕು ಯಾವ ಮಾರ್ಗವಾದರೂ ಸರಿ ಅದರಲ್ಲಿ ಎಂಥ ಪಾಪವೂ ಇಲ್ಲ ಎನ್ನುವುದು ಮಂದಾರನ ಮುಖ್ಯ ಸೂತ್ರವಾಗಿತ್ತು ಈ ಹೊಸ ಮಾರ್ಗವನ್ನು ಹಿಡಿದು ಸಾಗುವಾಗ ಎಳೆತನದಲ್ಲಿಯ ಅನೇಕ ಸಂಸ್ಕಾರಗಳು ನನ್ನ ಮನಸ್ಸನ್ನು ಅಸ್ವಸ್ಥವಾಗಿಸುತ್ತಿದ್ದವು ಆಂಗೀರಸ ಋಷಿಗಳ ಆಶ್ರಮದಲ್ಲಿ ಕಚನೊಡನೆ ಮಾಡಿದ ಸಂಭಾಷಣೆಗಳಿಂದ ಮೊದಲಾಗಿ ಆತ ಬರೆದಿದ್ದ ಸುದೀರ್ಘವಾದ ಪತ್ರದವರೆಗಿನ ಅನೇಕ ನೆನಹುಗಳು ಜಾಗೃತವಾಗುತ್ತಿದ್ದವು ಅವೆಲ್ಲವೂ ಹುಚ್ಚ ಎಲ್ಲಿಗೆ ನಡೆದದ್ದು ನೀನು ಎಂದು ಕಠೋರವಾಗಿ ಕೇಳುತ್ತಿದ್ದವು ಇಂಥ ಸಮಯದಲ್ಲಿ ಮಂದಾರ ನನಗೆ ಪರಿಪರಿಯಾಗಿ ಸಮಾಧಾನ ಹೇಳುತ್ತಿದ್ದ ಪ್ರಾಚೀನ ಋಷಿಗಳ ವಚನಗಳನ್ನು ಆಧಾರವಾಗಿ ಉದಾಹರಿಸುತ್ತಿದ್ದ ಹಿರಿಯ ಸ್ತ್ರೀ ಪುರುಷರ ಅನಿರ್ಬಂಧ ವಿಲಾಸದ ಕಥೆಗಳನ್ನು ಹೇಳುತ್ತಿದ್ದ ವ್ಯವಹಾರದಲ್ಲಿ ಅದೃಷ್ಟಾಂತಗಳನ್ನೆತ್ತಿಕೊಂಡು ಜೀವನದ ಕ್ಷಣಭಂಗುರತೆಯನ್ನು ಮನಸ್ಸಿನಲ್ಲಿ ಅಚ್ಚೊತ್ತಿ ನಿಲ್ಲಿಸುತ್ತಿದ್ದ ಒಂದು ಸಲ ನಾವಿಬ್ಬರೂ ರಥವನ್ನೇರಿ ನಗರ ಸಂಚಾರಕ್ಕೆಂದು ಹೋಗಿದ್ದೆವು ರಥ ರಾಜಮಾರ್ಗವನ್ನು ಬಿಟ್ಟು ಬದಿಯ ದಾರಿಯಲ್ಲಿ ಹೊರಟಿತು ಆ ದಾರಿಯ ಒಂದು ಕಡೆಯಲ್ಲಿ ಕುಂಬಾರನ ಒಂದು ಅಂಗಡಿ ಇದ್ದಿತು ಬೇರೆ ಬೇರೆ ತರಹದ ಬಗೆ ಬಗೆಯ ಆಕಾರದ ಸುಂದರವಾದ ಮಡಕೆಗಳು ಅಲ್ಲಿದ್ದವು ಅವುಗಳತ್ತ ಬೆರಳು ತೋರಿಸುತ್ತ ಮಂದಾರ ಕೇಳಿದ ಮಡಕೆಗಳು ತುಂಬಾ ಚೆಂದಾಗಿವೆ ಅಲ್ಲವೇ ಎಂದು ಹೌದು ಪ್ರತಿಯೊಂದು ಉದ್ಯೋಗದಲ್ಲಿಯೂ ಕಲೆ ಎನ್ನುವುದು ಇದ್ದೇ ಇದೆ ನಗು ನಗುತ್ತ ಮಂದಾರ ಹೇಳಿದ ಹೌದು ಬ್ರಹ್ಮನ ಉದ್ಯೋಗಕ್ಕೂ ಆ ಮಾತು ಸಲ್ಲುತ್ತದೆ ಅವನಾದರೂ ಒಬ್ಬ ಕುಂಬಾರನೇ ಅದು ಹೇಗೆ ಎಂದು ನಾನು ಕುತೂಹಲದಿಂದ ಪ್ರಶ್ನಿಸಿದೆ ಅವನಾದರೂ ಹೀಗೆಯೇ ಮಣ್ಣಿನಿಂದ ಮಡಕೆಗಳನ್ನು ತಯಾರಿಸುತ್ತಾನೆ ನಿಮ್ಮ ನಮ್ಮಂಥವುಗಳನ್ನು ಕುಂಬಾರ ಮಾಡಿದ ಈ ಮಡಕೆಗೂಗಳು ಒಡೆದಾಗ ಅವು ಮತ್ತೆ ಮಣ್ಣಾಗುತ್ತವೆ ಮನುಷ್ಯನಾದರೂ ಒಂದು ದಿನ ಮಣ್ಣು ಸೇರುತ್ತಾನೆ ಕುಂಬಾರನ ಈ ಮಡಕೆಗಳಿಗೆ ಜೀವವಿದ್ದಿದ್ದರೆ ಅವಕ್ಕೆ ನಾನು ಉಪದೇಶ ಹೇಳುತ್ತಿದ್ದೆ ಮಕ್ಕಳೇ ಬದುಕಿನುದ್ದಕ್ಕೂ ಸುಮ್ಮನೆ ನೀರನ್ನು ಕುಡಿಯುತ್ತಾ ಕುಳಿತಿರಬೇಡಿ ಮದ್ಯವನ್ನು ಕುಡಿಯಿರಿ ಅಮೃತವನ್ನು ಕುಡಿಯಿರಿ ಏನೇನನ್ನು ಕು ನೀವು ಕುಡಿಯಬಹುದೋ ಅದೆಲ್ಲವನ್ನು ಹಿಂದೆ ಕುಡಿದುಕೊಂಡು ಬಿಡಿರಿ ನಾಳೆ ನೀವು ಒಡೆದು ತುಂಡಾದಾಗ ಯಾವ ಪೇಯದ ಒಂದು ಹನಿಯು ನಿಮ್ಮ ಪಾಲಿಗೆ ಒದಗಲಾರದು ಎಂದು ಒಂದು ಸಲ ತಿರುಗಾಡುತ್ತಾ ಮಂದಾರ ನನ್ನನ್ನು ಸ್ಮಶಾನಕ್ಕೆ ಕರೆದುಕೊಂಡು ಹೋದ ಚಿತೆಯಲ್ಲಿ ತರುಣನ ಪೇ ಪ್ರೇತವೊಂದು ಸುಡುತ್ತಿತ್ತು ಚೆಲುವಾಗಿದ್ದ ಆ ದೇಹ ಕ್ಷಣ ಕ್ಷಣಕ್ಕೆ ಬೂದಿಯಾಗುತ್ತಿತ್ತು ಮಂದಾರ ಆ ತರುಣನ ಕತೆಯನ್ನು ನನಗೆ ಹೇಳಿದ ಪರಮೇಶ್ವರನನ್ನು ಕಾಣುವುದೆಂದು ಆತ ಬ್ರಹ್ಮಚಾರಿಯಾಗಿ ಉಳಿದಿದ್ದ ತನ್ನ ಬಾಲ್ಯದ ಗೆಳತಿಯೊಬ್ಬಳಿಗೆ ಮ ಮನೋಭಂಗವನ್ನುಂಟು ಮಾಡಿದ್ದ ಆಕೆ ಆ ಜನ್ಮವು ದುಃಖಿತಳಾಗಿ ಉಳಿದಿದ್ದಳು ಮುಕುಲಿಕೆ ಆಕೆಯನ್ನು ಮನಸ್ಸಮಾಧಾನಕ್ಕಾಗಿ ಮಂದಾರನ ಕಡೆಗೆ ಕರೆದು ತಂದಿದ್ದಳು ಕೊನೆಯಲ್ಲಿ ಈ ತರುಣ ಮಾತ್ರ ಚಿತೆಯ ಮಂಚಕದ ಮೇಲೆ ಬೆಂಕಿಯ ಹೊದ್ದಿಕೆಯನ್ನು ಹೊದ್ದುಕೊಂಡು ಮೃತ್ಯುವಿನ ಅಪ್ಪುಗೆಯಲ್ಲಿ ಮಲಗಿ ಶೂನ್ಯದಲ್ಲಿ ಸೇರಿ ಹೋಗಿದ್ದ ಹೋಗುತ್ತಿದ್ದ ಇದುವರೆಗೆ ಯಾವ ದೇಹಸೌಖ್ಯವನ್ನು ಆತ ರುಚಿಕೊಂಡಿರಲಿಲ್ಲ ಇನ್ನು ಮುಂದಂತೂ ಎಂಥ ಸುಖವನ್ನು ಆತ ಉಪಭೋಗಿಸಲಾಗದವನಾಗಿದ್ದ ಉರಿಯುತ್ತಿದ್ದ ಆ ಚಿತೆಯನ್ನು ನೋಡುತ್ತಿದ್ದ ಹಾಗೆ ನಾನೇ ಅದರಲ್ಲಿ ಬಿದ್ದುಕೊಂಡಿದ್ದೇನೆಂದು ನನಗೆ ಭಾಸವಾಯಿತು ಆ ನನ್ನ ಸುಂದರವಾದ ಸುದೃಢವಾದ ಬಲಗೈ ಅಲ್ಲಿ ಸುಡುತ್ತಿದೆ ಈ ಕೈ ಇನ್ನು ಮತ್ತೆ ಮದ್ಯ ಪಾತ್ರೆಯನ್ನು ನನ್ನ ತುಟಿಗಳ ಕಡೆಗೆ ಎತ್ತಲಾರದು ಆದರೆ ನನ್ನ ತುಟಿಗಳಾದರೂ ಎಲ್ಲಿವೆ ಅವು ಸುಟ್ಟು ಬೂದಿಯಾಗುತ್ತಿವೆ ಇನ್ನು ಮುಂದೆ ಅವು ಯಾವ ಚಲುವೆಯನ್ನು ಚುಂಬಿಸಲಾರವು ಅವು ಅತೃಪ್ತ ಆದರೆ ನನ್ನ ಭುಜದ ಮೇಲೆ ಕೈಯನ್ನಿರಿಸಿ ಮಂದಾರ ಹೇಳಿದ ಮಹಾರಾಜರೇ ಜೀವನದ ಜಮಾ ಖರ್ಚಿನಲ್ಲಿ ಉದ್ದರಿಗೆ ಅವಕಾಶವಿಲ್ಲ ಹೂವನ್ನು ಇಂದು ಮೂಸದವನಿಗೆ ನಾಳೆ ಅದು ಸಿಕ್ಕಿಯಿತೆಂಬ ಭರವಸೆ ಇಲ್ಲ ಈ ಲೋಕದಲ್ಲಿ ಚಿನ್ನದಂಥ ಬೆಳಗು ನಾಳೆ ಬೆಳಗೀತು ಸುಗಂಧದ ಹೂವುಗಳು ನಾಳೆ ಅರಳಿಯಾವು ಆದರೆ ಆ ನಾಳೆಯಲ್ಲಿ ಅವನ್ನು ಮೂಸುವವನೇ ಇರುವುದಿಲ್ಲ ಹೀಗೆಯೇ ಇನ್ನೊಂದು ಸಲ ಮಂದಾರ ನಗರದಲ್ಲಿಯ ಪಂಡಿತನೊಬ್ಬನ ಕಡೆಗೆ ಕರೆದೊಯ್ದಿದ್ದ ಆ ಪಂಡಿತನನ್ನು ನೋಡಿ ನಾನು ಚಕಿತನಾದೆ ತಂದೆಯವರು ಮೃತ್ಯುಶೇಯಿಯಲ್ಲಿ ಬಿದ್ದುಕೊಂಡಿದ್ದಾಗ ಮಾಧವ ನನ್ನನ್ನು ಆತನಲ್ಲಿಗೆ ಕರೆದುಕೊಂಡು ಹೋಗಿದ್ದ ಅಂದು ಆ ಮಹಾಶಯ ನನ್ನೆದುರಿನಲ್ಲಿ ಬ್ರಹ್ಮ ಮತ್ತು ಮಾಯೆಯನ್ನು ಮುಂತಾಗಿ ಬೇಕಾದಷ್ಟು ಗಿಳಿಪಾಠ ಹೇಳಿದ್ದ ಈಗ ಆತ ತೀರ ವೃದ್ಧನಾಗಿ ಬಿಟ್ಟಿದ್ದ ಯಾವುದರ ಸ್ಮರಣೆಯೂ ಆತನಿಗೆ ಉಳಿಯುತ್ತಿರಲಿಲ್ಲ ಚೆನ್ನಾಗಿ ಕಣ್ಣು ಕಾಣುತ್ತಿರಲಿಲ್ಲ ಸರಿಯಾಗಿ ನಡೆಯಲಾಗುತ್ತಿರಲಿಲ್ಲ ಆದರೆ ತಾರುಣ್ಯದಲ್ಲಿ ಆತ ತಿರಸ್ಕರಿಸಿದ ಸುಖಗಳು ಆತನ ಮೇಲೆಯೇ ತಿರುಗಿ ಬಿದ್ದು ಸೇಡು ತೀರಿಸಿಕೊಳ್ಳುತ್ತಿದ್ದವು ಬೆತ್ತದ ಬುಟ್ಟಿಯ ಮುಚ್ಚಳವನ್ನು ಮೇಲಕ್ಕೆತ್ತಿದೊಡನೆ ಎತ್ತುವ ನಾಗರದಂತೆ ಆತನ ಅತೃಪ್ತ ಆಕಾಂಕ್ಷೆಗಳೆಲ್ಲವೂ ಹುಚ್ಚು ಹುಚ್ಚಾದ ರೀತಿಯಲ್ಲಿ ಪ್ರಕಟವಾಗುತ್ತಿದ್ದವು ಮನೆಯಲ್ಲಿ ಒಂದು ಕಡೆ ಕುಳಿತಿರದೆ ರಾಜಮಾರ್ಗದಲ್ಲಿ ಬಂದು ನಿಂತು ಯುವತಿಯರನ್ನು ನಿಟ್ಟಿಸಿ ನೋಡುತ್ತಾ ನಿಲ್ಲುವ ಕ್ರಮವನ್ನು ತೊಡಗಿದ್ದ ಹುಡುಗರು ಕೂಡ ಆತನನ್ನು ತಮಾಷೆ ಮಾಡುತ್ತಿದ್ದರು ಆದರೆ ಆತನಿಗೆ ಅದರ ಪರಿವೆ ಇರಲಿಲ್ಲ ಮಕ್ಕಳು ಆತನನ್ನು ಮನೆಗೆ ಕರೆದುಕೊಂಡು ಹೋಗಿ ಕಟ್ಟಿಹಾಕುತ್ತಿದ್ದರು ಅಲ್ಲಿಯೂ ಆತ ಇದ್ದಿಲಿಂದ ಗೋಡೆಯ ಮೇಲೆ ವಿಕಾರವಾದ ಚಿತ್ರಗಳನ್ನು ಬರೆಯುತ್ತಿದ್ದ ಆ ಚಿತ್ರಗಳಲ್ಲಿಯ ಹೆಂಗಸರು ಅರೆಬೆತ್ತಲೆಯಾಗಿರುತ್ತಿದ್ದರು ಮೊಮ್ಮಕ್ಕಳ ಎದುರಿನಲ್ಲಿಯೇ ಈ ಪಂಡಿತ ಆ ಚಿತ್ರಗಳನ್ನು ಚುಂಬಿಸುತ್ತಿದ್ದ ಈ ಪಂಡಿತನಂತೆಯೇ ಮಂದಾರನ ಮಠವನ್ನು ಸೇರಿದ ಬಗೆಬಗೆಯ ತುರುಣಿಯರ ಹಾಗೂ ಪ್ರೌಢ ಸ್ತ್ರೀಯರ ಜೀವನವನ್ನು ನಾನು ನೋಡಿದೆ ಅದೆಲ್ಲದರ ಸಾರವೊಂದೇ ಧರ್ಮ ನೀತಿ ಪುಣ್ಯ ಆತ್ಮ ಎಂದು ಮುಂತಾದ ಮಾತುಗಳನ್ನು ಮನುಷ್ಯ ಪ್ರತಿಕ್ಷಣವೂ ಪವಿತ್ರವೆಂದು ಪೂಜೆ ಮಾಡುತ್ತಿರುತ್ತಾನೆ ಆದರೆ ಅದೆಲ್ಲ ಲೋಕದ ಕಣ್ಣಲ್ಲಿ ಮಣ್ಣೆರಚುವುದಕ್ಕಾಗಿ ಒಳಗಿನಿಂದ ಆತ ಕೊರಗುತ್ತಿರುವುದು ಒಂದಕ್ಕಾಗಿಯೇ ಅದೆಂದರೆ ಸುಖ ಶರೀರದ ಮಾರ್ಗವಾಗಿ ಸಿಕ್ಕಬಹುದಾದ ಪ್ರತಿಯೊಂದು ಬಗೆಯ ಸುಖ ಜೀವನದ ಕ್ಷಣಭಂಗುರವಾದದ್ದು ಯಾವ ಗಳಿಗೆಯಲ್ಲಿ ಸಾವು ಬಂದೀತೆಂದು ಹೇಳಲಾಗುವುದಿಲ್ಲ ಹಾಗೆಂದೇ ತನಗೆ ಸಿಕ್ಕ ಪ್ರತಿಯೊಂದು ಕ್ಷಣವನ್ನು ಸುವರ್ಣ ಕ್ಷಣವೆಂದು ತಿಳಿಯಲೇಬೇಕು ಅದರಲ್ಲಿಯ ರಸ ಗಂಧ ಆನಂದಾದಿಗಳನ್ನು ತೀರ ಕಠೋರವಾಗಿ ಹೆಸುಕಿ ಹೀರಿಕೊಂಡು ಮನುಷ್ಯ ತನ್ನ ಸುಖದ ಬಯಕೆಯನ್ನು ಈಡೇರಿಸಿಕೊಳ್ಳಬೇಕು ಎಂಬ ತತ್ವಜ್ಞಾನವನ್ನು ಮಂದಾರ ನನಗೆ ತಿಳಿ ಹೇಳಿದ ಈ ಹೊಸ ಜೀವನ ಮಾರ್ಗದಲ್ಲಿಯ ನನ್ನ ಪ್ರವಾಸ ವಾಯುವೇಗದಿಂದ ಪ್ರಾರಂಭವಾಯಿತು ದೇವಯಾನಿಯ ಕಠೋರವಾದ ನಿಷ್ಪ್ರೇಮದ ನಡವಳಿಕೆ ಅದಕ್ಕೆ ವಿದ್ಯುತ್ತನ ಗತಿಯನ್ನು ತಂದುಕೊಟ್ಟಿತು ದಿನದ ಎಂಟು ಪ್ರಹರಗಳಲ್ಲಿಯೂ ವಿಲಾಸಮಗ್ನಾಗಿರುವುದೊಂದೇ ನನ್ನ ಧ್ಯೇಯವಾಯಿತು ಹದಿನೆಂಟು ವರ್ಷಗಳ ಕಾಲ ಋತುಚಕ್ರ ತಿರುಗುತ್ತಿತ್ತು ವಸಂತ ವರ್ಷ ಹೇಮಂತ ಎಂದು ಅವುಗಳ ಬೆನ್ನು ಮುಟ್ಟಾಟ ಅಖಂಡವಾಗಿ ನಡೆದೇ ಇತ್ತು ಹದಿನೆಂಟು ವರ್ಷವು ಕಾಲಚಕ್ರ ತಿರುಗುತ್ತಲೇ ಇತ್ತು ಹಗಲು ರಾತ್ರಿಗಳು ತಮ್ಮ ಕಣ್ಣ ಮುಚ್ಚಾಲೆಯಾಟದಲ್ಲಿ ತೊಡಗಿಯೇ ಇದ್ದವು ರಾತ್ರಿ ಹಗಲನ್ನು ಹುಡುಕಿ ತೆಗೆಯುತ್ತಿತ್ತು ಹಗಲು ರಾತ್ರಿಯನ್ನು ಹುಡುಕುತ್ತಿತ್ತು ವರ್ಷಗಳ ಹಿಂದೆ ವರ್ಷಗಳು ಸರಿಯುತ್ತಿದ್ದವು ಆದರೆ ನನ್ನ ಈ ಜೀವನ ಕ್ರಮಕ್ಕೆ ಯಾವ ತಡೆಯೂ ಬರಲಿಲ್ಲ ದೇವತಾ ಮೂರ್ತಿಯ ಮೇಲೆ ಇಂದು ಏರಿಸಿದ ಹೂವನ್ನು ನಾಳೆ ನಿರ್ಮಾಲ್ಯವೆಂದು ಎಸೆದು ಬಿಡುವಂತೆ ನನ್ನ ಸುಖವಿಲಾಸಕ್ಕಾಗಿ ಹೊಸ ಹೊಸ ಚೆಲುವ ಯುವತಿಯರು ಬರುತ್ತಿದ್ದರು ಹೋಗುತ್ತಿದ್ದರು ಅವರು ಎಲ್ಲಿಂದ ಬರುತ್ತಿದ್ದರು ಎಲ್ಲಿಗೆ ಹೋಗುತ್ತಿದ್ದರು ಎಂದು ನಾನು ಎಂದಿಗೂ ಯೋಚನೆ ಮಾಡಲಿಲ್ಲ ನನ್ನ ಸುಖದ ಪಾತ್ರೆ ಯಾವಾಗಲೂ ತುಂಬಿದ್ದೇ ಇರಬೇಕಾಗಿತ್ತು ಮಂದಾರ ಮತ್ತು ಮುಕುಲಿಕೆ ಇಬ್ಬರು ಸೇರಿ ಹದಿನೆಂಟು ವರ್ಷಗಳ ಕಾಲ ಅದನ್ನು ತುಂಬಿದ್ದಾಗಿಯೇ ಉಳಿಸಿದರು ತೀರ ಅಂಚಿನವರೆಗೆ ತುಂಬಿಸಿದ್ದರು ಆದರೆ ಆದರೆ ಈ ಸುಖ ವಿಲಾಸದಲ್ಲಿಯ ಎರಡು ರಾತ್ರಿಗಳು ಮಾತ್ರ ಇನ್ನೂ ನನ್ನ ಮನಸ್ಸಿನಲ್ಲಿವೆ ಅವುಗಳ ನೆನವು ಹೃದಯವನ್ನು ಕತ್ತರಿಸಿ ಹಾಕುತ್ತವೆ ಆ ರಾತ್ರಿಗಳು ಕಾಳರಾತ್ರಿಯಂತೆ ಭಾಸವಾಗುತ್ತವೆ ಒಂದು ರಾತ್ರಿ ನನಗೆ ಸಂಗಾತಿ ಎಂದು ಮುಕುಲಿಕೆಯ ಒಬ್ಬ ಅತ್ಯಂತ ಚೆಲುವೆಯಾದ ಯುವತಿಯನ್ನು ಈ ಮಹಲಿನಲ್ಲಿ ಕರೆತಂದು ಮಂಚಕದ ಮೇಲೆ ಕುಳ್ಳಿರಿಸಿದಳು ನಾನು ಮಧ್ಯದ ಮೈಮರವಿನಲ್ಲಿದ್ದೆ ಆ ಯುವತಿಯ ಕಣ್ಣುಗಳು ತುಂಬಾ ಮನಸೆಳೆಯುವಂತವಾಗಿದ್ದವು ಎನ್ನುವುದರ ಹೊರತು ಬೇರೆ ಯಾವುದರ ಪರಿಜ್ಞಾವೂ ಜ್ಞಾನವೂ ಆಗ ನನಗಿರಲಿಲ್ಲ ಬೆಳಗಿನಲ್ಲಿ ನನಗೆ ಎಚ್ಚರವಾಯಿತು ನನ್ನ ತೋಳ ತೆಕ್ಕಿಯಲ್ಲಿದ್ದ ಆ ಯುವತಿ ಮೊದಲ ಬಾರಿ ಮಾಧವ ಮಾಧವ ಎಂದು ಅರನಿದ್ರೆಯಲ್ಲಿ ನುಡಿದಳು ಆಕೆ ಯಾರನ್ನು ಕರೆಯುತ್ತಿದ್ದಳೆನ್ನುವುದು ನನಗೆ ಅರ್ಥವಾಗಲಿಲ್ಲ ಎಷ್ಟೋ ಜನ ನಿದ್ರೆಯಲ್ಲಿ ಮಾತಾಡುತ್ತಾರೆ ಆಕೆ ತನ್ನ ತಮ್ಮನನ್ನು ಕರೆಯುತ್ತಿರಬಹುದೆಂದು ಎನಿಸಿತು ಆಕೆಯ ಕೊರಳ ಕೆಳಗ ಕೆಳಗಡೆಯಲ್ಲಿಯ ನನ್ನ ಕೈಯನ್ನು ಮೆತ್ತಗೆ ಬಿಡಿಸಿಕೊಳ್ಳುತ್ತಿರುವಾಗ ಆಕೆ ಮತ್ತಷ್ಟು ನನ್ನ ಹತ್ತಿರಕ್ಕೆ ಬಂದು ನಾನು ನಿನ್ನವಳಲ್ಲವೇ ಬೇಡ ಮಾಧವ ಬೇಡ ನನ್ನನ್ನು ಹೀಗೆ ಬಿಟ್ಟು ಹೋಗಬೇಡ ಎಂದಳು ನಾನು ಬೆಚ್ಚಿ ಆಕೆಯನ್ನು ದಿಟ್ಟಿಸಿ ನೋಡಿದೆ ನನಗೆ ಪೂರ್ತಿಯಾಗಿ ಎಚ್ಚರವಾಗಿತ್ತು ಆಕೆ ಯಾರು ಎಂದು ಗೊತ್ತಾಯಿತು ಆಕೆ ಆಕೆ ಮಾಧವಿಯಾಗಿದ್ದಳು ಎಂಥದಾದರೂ ಒಂದು ಅರೆಮರೆವಿನ ಔಷಧವನ್ನು ಕೊಟ್ಟು ಆಕೆಯನ್ನು ಮುಕುಲಿಕೆ ಮಹಲಿನಲ್ಲಿ ಕರೆದು ತಂದಿರಬೇಕು ನನ್ನ ಸುಖದ ಪಾತ್ರೆಯನ್ನು ತುಂಬಿಡುವುದಕ್ಕಾಗಿ ಅವರು ಏನೇನು ಮಾಡುತ್ತಿದ್ದರೆನ್ನುವುದು ಅವರಿಗೆಯೇ ಗೊತ್ತು ನಿಧಾನವಾಗಿ ಮಾಧವಿ ಎಚ್ಚರವಾಗತೊಡಗಿದಳು ನನ್ನನ್ನು ನಿಟ್ಟಿಸಿ ನೋಡಿದಾಗ ತಾನು ಎದ್ದದ್ದೆಲ್ಲಿ ಎನ್ನುವುದು ಆಕೆಗೆ ತಿಳಿದಿರಬೇಕು ಆಕೆಯ ಮುಖದ ಮೇ ಮುಖ ಆಮೇಲೆ ಕೆಳ ಕಳೆಗೆಟ್ಟು ಹೋಯಿತು ಇದ್ದಕ್ಕಿದ್ದ ಹಾಗೆ ಆಕೆ ಮಹಾರಾಜ ಎಂದು ಆರ್ತನಾಗಿ ಚೀತ್ಕರಿಸಿ ನನ್ನನ್ನು ದೂರ ಮಾಡಿದಳು ದಡಾರನೆ ಮಹಲಿನ ಬಾಗಿಲನ್ನು ತೆರೆದು ಗಾಳಿಯಂತೆ ಹೊರಗೆ ಓಡಿದಳು ಆಕೆಯ ಪ್ರೇತ ಯಮುನೆಯ ನೀರಿನಲ್ಲಿ ಸಿಕ್ಕಿತ್ತು ಅಂಥದೆ ಇನ್ನೊಂದು ರಾತ್ರಿ ಮುಕುಲಿಕೆ ಒಬ್ಬ ಮುಗ್ಧ ರಮಣಿಯನ್ನು ನನ್ನೆದುರು ತಂದು ನಿಲ್ಲಿಸಿದಳು ಅದೇ ಅರಳುತ್ತಿದ್ದ ಯೌವನದ ಒಂದು ಮೂರ್ತಿ ನನ್ನೆದುರುಗಿತ್ತು ಎನ್ನುವುದಕ್ಕಿಂತ ಹೆಚ್ಚಿನ ಯಾವುದೂ ನನಗೆ ತಿಳಿಯಲಿಲ್ಲ ಆ ಯುವತಿಯಂತೂ ಮುಖವನ್ನು ಮೇಲಕ್ಕೆತ್ತಿ ನೋಡುತ್ತಲೇ ಇರಲಿಲ್ಲ ಆಕೆ ಒಂದು ವೇಳೆ ನೋಡಿದ್ದರೂ ಮೈಮರವಿನ ನನ್ನ ಆಗಿನ ಸ್ಥಿತಿಯಲ್ಲಿ ಆಕೆಯನ್ನು ನಾನು ಗುರುತಿಸುತ್ತಿದ್ದೇನೋ ಇಲ್ಲವೋ ಎನ್ನುವುದು ಸಂದೇಹಾಸ್ಪದವೇ ಆದರೆ ಮರುದಿನದ ಬೆಳಗಿನಲ್ಲಿ ಆಕೆಯನ್ನು ನೋಡಿದೆ ಆಕೆ ಆಕೆ ತಾರಕೆ ನಾನು ಆಕೆಯನ್ನು ನೋಡುತ್ತಿದ್ದ ಹಾಗೆ ಆಕೆಗೆ ಎಚ್ಚರವಾಯಿತು ನನ್ನನ್ನು ನೋಡಿದಾಗ ಆಕೆಯ ದೃಷ್ಟಿ ಹಾವು ಕಚ್ಚಿದವಳಂತೆ ಭಯಭೀತವಾಯಿತು ಮುಖ ಕಪ್ಪಿಡತೊಡಗಿತು ಮರುಕ್ಷಣವೇ ಆಕೆ ಹಾವು ಹಾವು ಎಂದು ಅರಚಿಕೊಳ್ಳುತ್ತಾ ಮಹಲಿನಿಂದ ಹೊರಗೆ ಓಡಿದಳು ಕೆಲವು ದಿನಗಳ ನಂತರ ಆಕೆಗೆ ಬುದ್ಧಿ ಕೆಟ್ಟಿದೆ ಎಂದು ವರ್ತಮಾನ ಬಂದಿತು ಬೆಂಕಿಯ ಕಿಡಿಗಳನ್ನು ಹೂವುಗಳೆಂದು ತಿಳಿದು ಅವನ್ನು ಆರಿಸಿಕೊಳ್ಳುವುದಕ್ಕೆ ಆಕೆ ಬೆಂಕಿಯನ್ನು ಹೊಕ್ಕು ಸುಟ್ಟುಕೊಂಡು ಸತ್ತು ಹೋದಳೆಂದು ಅನೇಕ ವರ್ಷಗಳ ನಂತರ ಯಾರೋ ನನಗೆ ಹೇಳಿದರು ನನ್ನ ಜೀವದ ಗೆಳೆಯನೊಂದಿಗೆ ಮದುವೆ ಗೊತ್ತಾಗಿದ್ದ ವಧು ನನ್ನ ಪರಮಸ್ನೇಹಿತನ ಅಣ್ಣನ ಅಕ್ಕರೆಯ ಮಗಳು ಇವರಿಬ್ಬರ ಬದುಕು ನನ್ನಿಂದಾಗಿ ಮಣ್ಣುಗೂಡಿ ಹೋದವು ನನ್ನನ್ನು ತನ್ನ ಹಿರಿಯ ಭಾವ ಮೈದುನನೆಂದು ಭಾವಿಸುತ್ತಿದ್ದ ಮಾಧವಿಯನ್ನು ಒಂದು ಕ್ಷಣದ ಸುಖದ ಮೊಹಕ್ಕಾಗಿ ನನ್ನ ನಾನು ಬದುಕಿನಿಂದಲೇ ಹೊರದೂಡಿದ್ದೆ ಬೊಂಬೆಯಾಟವನ್ನು ಆಡುತ್ತಿದ್ದಾಗ ನೋಡಿದ ತಾರಕೆಯೊಡನೆ ನಾನು ಪ್ರಪಂಚದಲ್ಲಿ ಇನ್ನಿಲ್ಲವಾದ ಕ್ರೂರವಾದ ಆಟವನ್ನಾಡಿದೆ ಹೌದಪ್ಪ ಗಂಡನನ್ನು ಎಲ್ಲಿಂದ ತರುವುದು ನನ್ನ ಬೊಂಬೆಗೆ ನೀವೇ ಗಂಡನಾಗುತ್ತೀರಾ ಎಂದು ತೊದಲು ನುಡಿಯಿಂದ ಕೇಳಿದ್ದಳು ಆಕೆ ಅಯ್ಯೋ ಅಂಥ ಆ ಮಧು ಮಗು ಬದುಕಿರುವಾಗಲೇ ಸಾವನ್ನು ಅನುಭವಿಸುವಂತೆ ಮಾಡಿದ್ದೆ ಒಂದು ಹೂವನ್ನು ನಗು ನಗುತ್ತಾ ಬೆಂಕಿಗೆ ಹಾಕಿದ್ದೆ ಈ ಎರಡು ಘಟನೆಗಳು ನನ್ನನ್ನು ಎಷ್ಟೋ ದಿನ ಅಸ್ವಸ್ಥವಾಗಿಸುತ್ತಿದ್ದವು ಮಂದಾರ ತೋರಿದ ಸುಖದ ಮಾರ್ಗ ಅಧಪಾತದ ಮಾರ್ಗ ಎಂಬ ಅರಿವು ಮನಸ್ಸನ್ನು ವೆತಿಗೀಡು ಮಾಡುತ್ತಿತ್ತು ಮನುಷ್ಯನಾಗಿ ಸುಖಪಡಬೇಕೆಂಬ ಪ್ರಯತ್ನದಲ್ಲಿ ನಾನು ರಾಕ್ಷಸನಾಗಲಿಲ್ಲವೇ ಎಂಬ ಸಂಶಯ ನನ್ನನ್ನು ವ್ಯಾಕುಲಗೊಳಿಸುತ್ತಿತ್ತು ಆದರೆ ಮಂದಾರನ ಮಾರ್ಗವನ್ನು ಬಿಟ್ಟು ಹೋಗುವುದೆಲ್ಲಿಗೆ ಎನ್ನುವುದನ್ನು ತಿಳಿಯದಾಗಿದ್ದೆ ದಿನದ ಎಂಟು ಪ್ರಹರಗಳುದ್ದಕ್ಕೂ ನನಗೆ ಸುಖ ಬೇಕಾಗಿತ್ತು ಮದ್ಯದ ಮೈಮರವಿನಲ್ಲಿ ಬೇಟೆಯ ಉನ್ಮಾದದಲ್ಲಿ ರಮಣೀಯರ ಬಾಹುಪಾಶದಲ್ಲಿಯ ಬ್ರಹ್ಮಾನಂದದಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ ಎಂದೆನಿಸುತ್ತಿತ್ತು ಅವನ್ನು ಬಿಟ್ಟು ಹೊರಬಂದಾಗ ನಾನು ದುಃಖಿ ನಾನು ಏಕಾಕಿ ನಾನು ಅಸುರಕ್ಷಿತ ನನ್ನ ಸುತ್ತ ಸದಾ ಸಾವು ಸುಳಿದಾಡುತ್ತಿದೆ ಎಂಬ ಅರಿವಿನಿಂದ ಮನಸ್ಸು ತಲ್ಲೆಣಿಸುತ್ತಿತ್ತು ಬರಬರುತ್ತಾ ಈ ಎರಡು ರಾತ್ರಿಗಳ ಶಲ್ಯಗಳು ಸಹಿಸಲ ಸಾಧ್ಯವಾಗತೊಡಗಿದವು ಋತುಚಕ್ರ ತಿರುಗುತ್ತಲೇ ಇತ್ತು ಕಾಲಚಕ್ರ ತಿರುಗುತ್ತಲೇ ಇತ್ತು ನನ್ನ ಸುಖ ವಿಲಾಸಗಳ ಚಕ್ರವಾದರೂ ತಿರುಗುತ್ತಲೇ ಇತ್ತು ರಾತ್ರಿ ಹತ್ತು ಗಳಿಗೆಯಾಯಿತು ಎಂಬ ಮಾತುಗಳು ನನ್ನ ಕಿವಿಯ ಮೇಲೆ ಬಿದ್ದಾಗ ಕಣ್ಣು ತೆರೆದು ನೋಡಿದೆ ಆಗ ನನ್ನ ಲಕ್ಷ್ಯಕ್ಕೆ ಬಂದಿತು ಹೊರಗಿನ ಕತ್ತಲೆಯನ್ನು ಕಂಡು ಹೆದರಿ ನಾನು ಮಂಚಕದ ಮೇಲೆ ಮೈಚೆಲ್ಲಿದ್ದೆ ಎಂದು ಅಲ್ಲಿಯೇ ನನಗೆ ನಿದ್ರೆಯ ಜೊಂಪ್ ಬಂದಿತ್ತು ಮನುಷ್ಯನ ಒಳಮನಸ್ಸು ಆತನ ವೈರಿ ಎಚ್ಚರವಾಗಿದ್ದಾಗ ಭರ್ಜರಿಯಾದ ವಸ್ತುಗಳನ್ನು ತೊಡಿಸಿ ಅಡಗಿಸಿ ಬಿಡುವ ಅನೇಕ ಸಂಗತಿಗಳನ್ನು ಬಯಲು ಬೆತ್ತಲಾಗಿಸಿ ತೋರಿಸುವುದರಲ್ಲಿ ಈ ಒಳಮನಸ್ಸು ಸಂತೋಷಪಡುತ್ತದೆ ಇತ್ತ ನನ್ನ ದೇಹ ನಿದ್ರೆಗೊಳಗಾಗಿತ್ತು ಆದರೆ ಅತ್ತ ನನ್ನ ಮನಸ್ಸು ಹದಿನೆಂಟು ವರ್ಷಗಳಲ್ಲಿಯ ನೆನವುಗಳನ್ನು ತಿರುವಿ ಹಾಕುತ್ತಿತ್ತು ಒಳಗಡೆಯಲ್ಲಿ ಹಸಿಯಾಗಿದ್ದ ಗಾಯಗಳ ಮೇಲಿನ ಹಕ್ಕಳಿಗಳನ್ನು ಕಿತ್ತಿ ತೆಗೆಯುತ್ತಿತ್ತು ನಸು ನಕ್ಕು ಮುಕುಲಿಕೆಯನ್ನು ನೋಡಿದೆ ಅವಸರವಾಗಿ ಆಕೆ ಮುಂದೆ ಬಂದಳು ಕ್ಷಣ ಮಾತ್ರದಲ್ಲಿ ನನ್ನ ಪ್ರಸಾದನವನ್ನು ಪ್ರಸಾದನದ ಕೆಲಸವನ್ನು ಪೂರೈಸಿದಳು ಗೋಡೆಯಲ್ಲಿಯ ನಿಲುಗನ್ ಗೋಡೆಯಲ್ಲಿಯ ನಿಲುಗನ್ನಡಿ ಎದುರು ಹೋಗಿ ನಿಂತೆ ನನ್ನ ಪ್ರತಿಬಿಂಬವನ್ನು ಕಂಡು ಸಂತೋಷಿಸಿದೆ ಯಾವ ಯುವತಿಗೂ ಪ್ರಿಯವೆನಿಸಬಹುದಾದ ರೂಪ ನನ್ನದಾಗಿತ್ತು ಕಾಲಪುರುಷನ ನೇಗಿಲು ಅನೇಕ ಸಲ ನನ್ನ ಮುಖಮುದ್ರೆಯ ಮೇಲೆ ಹಾದು ಹೋಗಿತ್ತು ಆದರೆ ಆ ನೇಗಿಲದ ಒಂದು ಸಾಮಾನ್ಯ ಕುರುಹು ಕೂಡ ಒಂದು ಕಿರುಗೆರೆಯೂ ಅಲ್ಲಿ ಕಾಣಿಸಿಕೊಂಡಿರಲಿಲ್ಲ ಅದಕ್ಕೆ ಪ್ರತಿಯಾಗಿ ನಾನು ಹೆಚ್ಚು ತರುಣನಾಗಿ ಕಾಣತೊಡಗಿದ್ದೆ ಚಲ್ಲಾಟದ ಆ ಅಲಕೆಯ ತಲೆಯನ್ನು ಬಾಗಿಸಿಕೊಂಡು ಆಕೆಯನ್ನು ಚುಂಬಿಸುವ ಯತ್ನದಲ್ಲಿದ್ದ ಯಿಯಾತಿಯನ್ನು ತರುಣನಾಗಿ ಕಾಣುತ್ತಿದ್ದೆ ನನ್ನ ಪ್ರತಿಬಿಂಬವನ್ನೇ ದಿಟ್ಟಿಸಿ ನೋಡತೊಡಗಿದೆ ಕೆಲವು ಕ್ಷಣಗಳು ಕಳೆದವು ಆ ಪ್ರತಿಬಿಂಬ ಧೂಳು ಮುಸುಕಿದ್ದ ಹಾಗೆ ಕಾಣಿಸತೊಡಗಿತು ಮುಸುಕಿದ ಆ ಧೂಳಿನೊಳಗಿಂದ ಒಂದರ ಹಿಂದೊಂದರಂತೆ ಯುವತಿಯರ ಅಸಂಖ್ಯಾತ ಆಕೃತಿಗಳು ಪ್ರಕಟವಾಗತೊಡಗಿದವು ಅವು ಹಲ್ಲು ತುಟಿಗಳನ್ನು ಕಚ್ಚುತ್ತಾ ನನ್ನನ್ನು ನೋಡುತ್ತಿದ್ದವು ತಮ್ಮಷ್ಟಕ್ಕೆ ಏನನ್ನೋ ಅಂದುಕೊಳ್ಳುತ್ತಿದ್ದವು ಬೆಚ್ಚಿದವನಾಗಿ ಎರಡು ಹೆಜ್ಜೆ ಹಿಂದಕ್ಕೆ ಸರಿದೆ ಮುಸುಕಿದ ಧೂಳು ಇಲ್ಲದಾಯಿತು ನನ್ನ ಪ್ರತಿಬಿಂಬವನ್ನು ಮತ್ತೆ ನೋಡಿದಾಗ ನನ್ನ ಕೂದಲು ಕೆದರಿರುವುದಾಗಿ ಕಂಡವು ದಿಟ್ಟಿಸಿ ನೋಡಿದೆ ಮರುಕ್ಷಣ ನನ್ನ ತಲೆಯ ಮೇಲೆ ವಜ್ರಾಘಾತವಾದಂತಾಯಿತು ಕೆದರಿದ ಆ ಕೂದಲುಗಳೊಳಗಿಂದ ಒಂದು ನರೆತ ಕೂದಲೆಳೆ ಇಣುಕುತ್ತಿತ್ತು ಶಾಪ ಕೊಡಬೇಕೆಂದ ಋಷಿಯ ಭಸ್ಮಾರ್ಚಿತವಾದ ಕೈಯಂತೆ ಕಂಡಿತು ಆ ಕೂದಲು ಯಯಾತಿಯ ತಲೆ ಮೇಲೆ ವಾರ್ಧಕ್ಯ ತನ್ನ ಪತಾಕೆಯನ್ನು ನಿಲ್ಲಿಸಿತ್ತು ವಾರ್ಧಕ್ಯ ಜೀವನ ನಾಟಕದಲ್ಲಿಯ ಅತ್ಯಂತ ನೀರಸವಾದ ಕೊನೆಯ ಅಂಕ ಇನ್ನು ನಾನು ಮುದುಕನಾಗುವ ನನ್ನಲ್ಲಿಯ ಉಪಭೋಗದ ಸಾಮರ್ಥ್ಯ ಇಲ್ಲದಾಗುತ್ತದೆ ಇಲ್ಲ ನಾನಿನ್ನೂ ಅತೃಪ್ತನಾಗಿದ್ದೇನೆ ಸುಖದ ದೃಷ್ಟಿಯಿಂದ ನಾನಿನ್ನೂ ಹಸಿದವನೇ ಇದ್ದೇನೆ ನೀರೆಡೆಸಿದವನೇ ಇದ್ದೇನೆ ಇಲ್ಲ ಇಷ್ಟರಲ್ಲಿಯೇ ನನಗೆ ಮುದುಕನಾಗುವುದು ಬೇಕಿಲ್ಲ ಆದರೆ ಆ ಬಿಳಿಯ ಕೂದಲು ಆಗಲೇ ಕಾಣಿಸಿಕೊಂಡ ಯುವತಿಯರಂತೆ ಅದಾದರೂ ಒಂದು ಕೇವಲ ಭಾಸವಾಗಿರಬೇಕು ಮನಸ್ಸಿನ ಭ್ರಮೆಯಾಗಿರಬೇಕು ತುಂಬ ಆಸೆಯಿಂದ ಮತ್ತೆ ಕನ್ನಡಿಯಲ್ಲಿ ನೋಡಿಕೊಂಡೆ ನರೆತ ಕೂದಲು ಹಾಗೆಯೇ ನಿಂತಿತ್ತು ಕಣ್ಣರಳಿಸಿ ನನ್ನತ್ತ ನೋಡುತ್ತಿತ್ತು ನಿಯತಿಯ ನಿರ್ದಯವಾದ ಪ್ರತೀಕವಾಗಿತ್ತು ಅದು ನಾನು ಕಣ್ಣು ಮುಚ್ಚಿಕೊಂಡೆ ಕನ್ನಡಿಯಲ್ಲಿ ಕಾಣುತ್ತಿದ್ದ ಯಯಾತಿ ಸುಳ್ಳು ಚೆಲ್ಲಾಟದ ಅಲಕೆಯನ್ನು ಚುಂಬಿಸಬಯಸುತ್ತಿದ್ದ ಯಯಾತಿಯೊಬ್ಬನೇ ನಿಜ ಎಂದು ಮನಸ್ಸಿಗೆ ಎಚ್ಚರ ಹೇಳತೊಡಗಿದೆ ಆ ಬಿಳಿಯ ಕೂದಲು ನಿರ್ದಯ ಭವಿಷ್ಯದ ದೂತನಾಗಿ ಬಂದಿತ್ತು ಆತನ ಸಂದೇಶವನ್ನು ಕೇಳುವುದು ನನಗೆ ಬೇಕಿರಲಿಲ್ಲ ಆತನನ್ನು ತಪ್ಪಿಸಿ ನಾನು ಭೂತಕಾಲದ ಕಡೆಗೆ ಓಡತೊಡಗಿದೆ ಓಡುತ್ತೋಡುತ್ತಾ ನಾನು ಅಲಕೆಯ ಹತ್ತಿರ ಬಂದು ತಡೆದೆ ರಮಣೀಯವಾದ ಆ ಸಾಯಂಕಾಲದ ಸಮಯದಲ್ಲಿ ಕಂಡ ಅಲಕ ಆಕೆಯ ಆ ಹೊನ್ನ ಬಣ್ಣದ ಕೇಶರಾಶಿ ಇದುವರೆಗೆ ನೂರಾರು ಚಲುವೆಯರ ಲಾವಣ್ಯವನ್ನು ನಾನು ಸವಿದಿದ್ದೆ ಆದರೆ ಆದರೆ ಹೊನ್ನ ಬಣ್ಣದ ಕೇಶರಾಶಿಯ ಯುವತಿ ಕನ್ನಡಿಯತ್ತ ಅತ್ತ ಬೆನ್ನು ತಿರುವಿ ಕಣ್ಣು ತೆರೆದೆ ಮುಕುಲಿಕೆಯ ಹತ್ತಿರ ಬಂದು ಎಲ್ಲಿದೆ ನಿನ್ನ ಆ ಮೊಗ್ಗು ಎಂದು ಕೇಳಿದೆ ರಂಗಮಹಲಿನಲ್ಲಿ ಆಕೆಯ ಕೇಶರಾಶಿ ಹೊನ್ನಬಣ್ಣದ್ದೇ ಮದ್ಯದ ಅಮಲಿನಲ್ಲಿ ನಾನು ಏನೇನೋ ಮಾತಾಡುತ್ತಿದ್ದೇನೆಂದು ಮುಕುಲಿಕೆ ಅಂದುಕೊಂಡಿರಬೇಕು ಆಕೆ ಬರೀ ನಕ್ಕು ಲಗುಬಗೆಯಿಂದ ಮುಂದೆ ನಡೆದಳು ರಂಗಮಹಲಿನ ಬಾಗಿಲನ್ನು ಮೆಲ್ಲನೆ ತೆರೆದಳು ಮಂಚಕದ ಮೇಲೆ ಕುಳಿತಿದ್ದ ಯುವತಿ ತಟ್ಟನೆ ಎದ್ದು ನಿಂತಳು ನನ್ನ ಕಡೆಗೆ ಒಂದು ಕುಡಿನೋಟವನ್ನು ಬೀರಿ ತಲೆ ತಗ್ಗಿಸಿದಳು ಮುಕುಲಿಕೆ ಬಾಗಿಲನ್ನು ಮುಚ್ಚಿಕೊಂಡಳು ನಿಧಾನವಾಗಿ ನಾನು ಮುಂದೆ ನಡೆದು ಬಂದೆ ಶಿಲ್ಪಕಾರನೊಬ್ಬ ಕಡೆದ ಅಪ್ಸರೆಯ ಮೂರ್ತಿಯಂತೆ ಆ ಯುವತಿ ಕಾಣುತ್ತಿದ್ದಳು ಕಲ್ಲು ಮೂರ್ತಿಯಂತೆ ಆಕೆ ನಿಶ್ಚಲವಾಗಿ ನಿಂತುಕೊಂಡಿದ್ದಳು ನನ್ನ ಸ್ಪರ್ಶವಾದ ಕೂಡಲೇ ಆ ಮೂರ್ತಿ ಹೇಗೆ ಜೀವಂತವಾಗಬಹುದೆಂಬುದರ ಚಿತ್ರ ನನ್ನ ಮನಚಕ್ಷುವಿನೆದುರು ನಿಂತಿತು ಹತ್ತಿರ ಸರಿದು ನಾನು ಮೆಲ್ಲನೆ ಆಕೆಯ ಭುಜದ ಮೇಲೆ ಕೈಯನ್ನಿರಿಸಿದೆ ಒಂದಿಷ್ಟು ಮೈ ಮುದುಡಿಕೊಂಡಂತಾಗಿ ಅಪಾಂಗ ದೃಷ್ಟಿಯಿಂದ ಆಕೆ ನನ್ನನ್ನು ನೋಡತೊಡಗಿದಳು ನಾನು ನನ್ನ ಕೈಗಳನ್ನು ಮುಂದೆ ಚಾಚಿದೆ ಅಷ್ಟರಲ್ಲಿ ಮಹಾರಾಜರೇ ಮಹಾರಾಜರೇ ಎಂದು ಮುಕುಲಿಕೆಯ ನಡುಗುವ ದನಿಯ ಗಡುಸಾದ ಮಾತುಗಳು ಕೇಳಿಬಂದವು ಏನಾಗಿರಬಹುದೆಂದು ಗೊತ್ತಾಗಲಿಲ್ಲ ಅಶೋಕವನಕ್ಕೆ ಬೆಂಕಿಯಾದರೂ ತಗಲಿಕ್ಕಿ ತಗಲಿಕ್ಕಿರಲವಷ್ಟೇ ಸಿಡಿ ಮೀಡಿಯಾ ದನಿಯಲ್ಲೇ ವಿಚಾರಿಸಿದೆ ಏನು ಎಂದು ಬಾಗಿಲಾಚೆಯಿಂದಲೇ ಆಕೆ ಹೇಳಿದಳು ಹೊರಗೆ ಅಮಾತ್ಯರು ಬಂದಿದ್ದಾರೆ ಅವರನ್ನು ಕಾಣುವುದಕ್ಕೆ ನನಗೆ ಪುರುಸೊತ್ತಿಲ್ಲ ಎಂದು ಹೇಳು ಅವರು ಬಂದು ಸುಮಾರು ಸಮಯವಾಯಿತು ಕಾಯುತ್ತಿದ್ದಾರೆ ಏನು ಹೇಳಿದರೂ ಅವರು ಕೇಳುವುದಿಲ್ಲ ಯುವರಾಜರನ್ನು ಶತ್ರುಗಳು ಸೆರೆ ಹಿಡಿದಿದ್ದಾರಂತೆ ಯುವರಾಜ ಸೆರೆ ಅಲಕ ಹೊನ್ನ ಬಣ್ಣದ ಕೂದಲು ನರೆತ ಬಿಳಿ ಕೂದಲು ವಾರ್ಧಕ್ಯ ಮೃತ್ಯು ಈ ಎಲ್ಲ ಮಾತುಗಳು ನನ್ನ ತಲೆಯಲ್ಲಿ ಮದೋನ್ಮತ್ತ ಆನೆಗಳ ಒಂದನ್ನೊಂದು ಹಾಯುವಂತೆ ತಾಕಲಾಡುತ್ತಿದ್ದವು ಖಾಡ್ ಖಾಡ್ ಎಂದು ಕೇಳಿ ಬರುವ ಕುದುರೆಗಳ ಕುರಪುಟದ ಶಬ್ದಗಳಂತೆ ನನ್ನ ಕಿವಿಗಳ ಮೇಲೆ ಅಪ್ಪಳಿಸುತ್ತಿದ್ದವು ಬೇರೆ ಯಾವುದು ನನಗೆ ತೋಚದಾಗಿತ್ತು ಅಮಾತ್ಯರು ಬೇಕಾದಷ್ಟು ಮಾತಾಡಿದರು ಸಾಕಷ್ಟು ಬಡಬಡಿಸಿದರು ಆದರೆ ಅರಮನೆಗೆ ಸಂಬಂಧಿಸಿದ ಅರ್ಥವಿಲ್ಲದ ಆ ಮಾತುಗಳನ್ನು ಕೇಳುವ ಇಚ್ಛೆ ನನಗಿರಲಿಲ್ಲ ನನ್ನ ಮನಸ್ಸು ಮಹಲಿನಲ್ಲಿಯ ಆ ಯುವತಿಯ ಸುತ್ತಲೇ ತಿರುಗುತ್ತಿತ್ತು ಎದು ಸೆರೆಯಾದನೆಂದು ದೇವಯಾನಿ ಅಳುತ್ತಿದ್ದಳಂತೆ ಆದರೆ ಯಯಾತಿಯನ್ನು ಅರಮನೆಯಿಂದ ಹೊರದೂಡುವಾಗ ಒಂದು ತಿರುಕಲು ನಾಯಿಯಂತೆ ಆತನನ್ನು ಅಲ್ಲಿಂದ ಓಡಿಸುವಾಗ ದೇವಯಾನಿಗೆ ದಯ ಎನಿಸಿತೆ ಆಕೆಯ ಕಣ್ಣುಗಳಿಂದ ಒಂದು ಹನಿ ಉದುರುತೆ ನನ್ನ ರಾಜಧರ್ಮವನ್ನು ಮತ್ತು ಪಿತೃಧರ್ಮವನ್ನು ನೆನಪು ಮಾಡಿಕೊಡುವುದಕ್ಕಾಗಿ ದೇವಯಾನಿ ಅಮಾತ್ಯರನ್ನು ಕಳುಹಿಸಿದ್ದಳು ಆದರೆ ಆಕೆ ತನ್ನ ಪತ್ನಿ ಧರ್ಮವನ್ನು ಎಷ್ಟರ ಮಟ್ಟಿಗೆ ಪಾಲಿಸಿದ್ದಳು ಇದಕ್ಕಿದ್ದ ಹಾಗೆ ಅರಮನೆಗೆ ಹೋಗಬೇಕು ದೇವಯಾನಿಯ ಎರಡು ಭುಜಗಳನ್ನು ಹಿಡಿದು ಬಲವಾಗಿ ಅಲ್ಲಾಡಿಸಿ ಕೇಳಬೇಕು ನಿರ್ದಯಳಲ್ಲವೇ ನೀನು ಈ ಹದಿನೆಂಟು ವರ್ಷಗಳಲ್ಲಿ ಕನಸಿನಲ್ಲಾದರೂ ನಿನಗೆ ನಿನ್ನ ಪತಿ ನೆನಪಾದನೆ ಆತನನ್ನು ಕ್ಷಮಿಸಬೇಕು ಎಂದು ಒಂದು ಬಾರಿಯಾದರೂ ಅನ್ನಿಸಿತೆ ನಿನಗೆ ಆತ ಹರಿದು ಹೊರಟಿರುವಾಗ ಪ್ರವಾಹ ಪತಿತನಾಗಿ ಮುಳುಗಿ ಹೋಗುತ್ತಿರುವಾಗ ನೀರಿಗೆ ಹಾರಿ ಆತನನ್ನು ಉಳಿಸಬೇಕೆಂದು ಎಂದಾದರೂ ಅಂದುಕೊಂಡೆಯಾ ಆ ಮಹಾಪೂರಕ್ಕೆ ಹೆದರಿಕೊಂಡೆಯಾ ಇಲ್ಲ ಪ್ರೀತಿಗೆ ಯಾವ ಭೀತಿಯೂ ಇರುವುದಿಲ್ಲ ಶರ್ಮಿಷ್ಠೆಯಾಗಿದ್ದರೆ ಹೀಗೆ ಸ್ವಸ್ಥಳಾಗಿ ಎಂದೂ ಕುಳಿತಿರುತ್ತಿರಲಿಲ್ಲ ನೀನು ನನ್ನನ್ನು ಪ್ರೀತಿಸುತ್ತಿರಲಿಲ್ಲ ಎನ್ನುವುದೇ ನಿಜ ನಿನಗೆ ಯಯಾತಿ ಬೇಕಾಗಿದ್ದ ಆತನ ಹೆಂಡತಿಯಂದು ಒಬ್ಬ ಸಮ್ರಾಟನ ಮೇಲೆ ಅಧಿಕಾರ ನಡೆಸುವುದಕ್ಕೆ ಈಗ ಯಾಕೆ ಅಳುತ್ತಿ ಅನುಭೋಗಿಸು ಕರ್ಮದ ಫಲವನ್ನು ರಾಜಧರ್ಮವನ್ನು ಪಾಲಿಸಬೇಕು ಪಿತೃಧರ್ಮವನ್ನು ಪಾಲಿಸಬೇಕು ಎಂದು ಇಂದು ನಿನಗೆನಿಸುತ್ತಿದೆ ಒಂದು ಮಾತನ್ನು ನೀನು ನೆನೆಯಬೇಕು ತನ್ನ ಧರ್ಮವನ್ನು ಪಾಲಿಸುವವನಿಗೆ ಮಾತ್ರ ಇನ್ನೊಬ್ಬ ತನ್ನ ಧರ್ಮವನ್ನು ಪಾಲಿಸಬೇಕೆಂದು ಅಪೇಕ್ಷಿಸುವ ಅಧಿಕಾರವಿರುತ್ತದೆ ನೀನು ಹೇಳು ಕಳೆದ ಹದಿನೆಂಟು ವರ್ಷಗಳಲ್ಲಿ ನಿನ್ನ ಪತ್ನಿ ಧರ್ಮ ಎಲ್ಲಿ ಹೋಗಿತ್ತು ಎಂದು ಅಮಾತ್ಯರು ತಮ್ಮ ಬಡಬಡಿಕೆಯನ್ನು ನಡೆಸಿಯೇ ಇದ್ದರು ನನಗೆ ತಿಳಿ ಹೇಳಿ ನನ್ನನ್ನು ಅರಮನೆಗೆ ಕರೆದೊಯ್ಯುವ ಪ್ರಯತ್ನದಲ್ಲಿ ಅವರಿದ್ದರು ಆದರೆ ರಂಗಮಹಲಿನಲ್ಲಿಯ ಯುವತಿಯ ಕುಡಿನೋಟ ಕಮಲದ ಸುತ್ತಲೂ ಗುಂಜಾರವನ್ನು ಮಾಡುವ ದುಂಬಿಯಂತೆ ನನ್ನ ಮನಸ್ಸಿನಲ್ಲಿ ಸುತ್ತುತ್ತಿತ್ತು ಆ ಗುಂಜಾರವದಿಂದಾಗಿ ಅಮಾತ್ಯರ ಮಾತು ನನಗೆ ಮತ್ತೂ ಕರ್ಕಶವಾಗಿ ತಾಪದಾಯಕವಾಗಿ ಕೇಳಬರುತ್ತಿತ್ತು ಎದುವನ್ನು ಬಿಡಿಸಿಕೊಂಡು ಬರುವುದಕ್ಕೆ ಹೋಗುವುದೇ ರಣಭೂಮಿಗೆ ಹೋಗುವುದೇ ಒಂದು ವೇಳೆ ಅಲ್ಲಿ ನನ್ನನ್ನು ಹೊಡೆದು ಬಿಟ್ಟರೆ ಇಲ್ಲ ನನ್ನ ಜೀವನ ಇನ್ನೂ ಅರ್ಥ ಅರ್ಪೂರ್ಣವಾಗಿದೆ ನನ್ನ ಜೀವನ ಇನ್ನೂ ಅಪೂರ್ಣವಾಗಿದೆ ನನ್ನ ಮನಸ್ಸು ಇನ್ನೂ ಅತೃಪ್ತವಾಗಿದೆ ನನ್ನ ಯೌವನ ಇನ್ನೂ ಅಸಂತುಷ್ಟವಾಗಿದೆ ಹೊನ್ನ ಬಣ್ಣದ ಕೇಶರಾಶಿಯ ಹುಡುಗಿ ಹೊನ್ನ ಬಣ್ಣ ನರೆತ ಬಿಳಿಯ ಕೂದಲು ವಾರ್ಧಕ್ಯ ಸಾವು ನಾನು ಎದುವನ್ನು ಬಿಡಿಸುವುದಕ್ಕೆ ಹೋಗುವುದಿಲ್ಲ ಅಮಾತ್ಯರು ಮಾತನಾಡಿ ಆಡ್ ಆಡಿ ದಣಿದರು ನನಗೆ ನಾಲಗೆಯ ಮೇಲೆ ಹಿಡಿತ ಉಳಿದಿರಲಿಲ್ಲ ವಿಚಾರಗಳ ಮೇಲೆ ಸ್ವಾಮಿತ್ವ ಉಳಿದಿರಲಿಲ್ಲ ಆದರೆ ಅವರಿಗೆ ಏನಾದರೊಂದು ಹೇಳಬೇಕಿತ್ತು ಅವರಿಗೆಂದೇ ಇಷ್ಟು ವರ್ಷಗಳ ನಂತರ ನೆನಪು ಮಾಡಿದ್ದಕ್ಕಾಗಿ ನಾನು ಋಣಿಯಾಗಿದ್ದೇನೆ ಎಂದು ಮಹಾರಾಣಿಯವರಿಗೆ ತಿಳಿಸಿ ಮುತ್ಸದ್ದಿಗಳೆಂದರೆ ಉಡಗಳಂತಿರುತ್ತಾರೆ ತಮ್ಮ ವಾದವನ್ನೇ ಹಿಡಿದುಕೊಂಡಿರುವುದರಲ್ಲಿ ಅವರು ಯಾರಿಗೂ ಬಗ್ಗುವುದಿಲ್ಲ ಅಮಾತ್ಯರು ಮತ್ತೆ ಮಾತನಾಡತೊಡಗಿದರು ಆಗ ಮಾತ್ರ ನನ್ನ ಆತೃಗೊಂಡ ಮನಸ್ಸಿಗೆ ಕೋಪ ತಡೆಯದ ತಡೆಯುವುದಾಗಲಿಲ್ಲ ನಾನೆಂದೆ ಬರೀ ಎದುವನ್ನೇಕೆ ಮಹಾರಾಣಿಯವರನ್ನು ಸೆರೆ ಹಿಡಿದುಕೊಂಡು ಹೋದರೂ ನಾನು ಈ ಜಾಗದಿಂದ ಸರಿಯುವುದಿಲ್ಲ ಮಹಲಿನಲ್ಲಿ ನಾನು ಕಾಲಿರಿಸುತ್ತಿರುವಾಗಲೇ ಅಂದಿನ ನನ್ನ ಆ ಹೆಸರು ತಿಳಿಯದ ಸಂಗಾತಿ ಎದ್ದು ನಿಂತುಕೊಂಡಳು ಕಾದು ಕಾದು ಬೇಸರವಾಗಿರಬೇಕು ಆಕೆಗೆ ಪಾಪ ಆದರೆ ನನ್ನ ತಲೆಯ ಮೇಲಿನ ಆ ನರೆತು ಕೂದಲು ನನ್ನ ಮನಸ್ಸನ್ನು ಚುಚ್ಚುತ್ತಿತ್ತಿತ್ತು ಅದು ಈ ಯುವತಿಗೆ ಕಾಣಿಸಿದರೆ ಇಲ್ಲ ಯಯಾತಿಯ ಮೇಲೆ ಬೀಳತೊಡಗಿದ್ದ ವಾರ್ಧಕ್ಯದ ನೆರಳು ಯಾರಿಗೂ ಕಾಣಿಸಕೂಡದು ಆತನ ಪ್ರತಿಬಿಂಬಕ್ಕೂ ಅದು ಕಾಣಿಸಕೂಡದು ಯಯಾತಿ ಚಿರತರುಣ ಅವನು ಸದಾ ಕಾಲವು ತರುಣನಾಗಿಯೇ ಉಳಿಯುವವನಿದ್ದಾನೆ ನಾನು ಕನ್ನಡಿ ಎದುರು ಹೋಗಿ ನಿಂತುಕೊಂಡೆ ಆ ಬಿಳಿಯ ಕೂದಲು ತನ್ನ ಮುಖವನ್ನು ಕಪ್ಪಾಗಿಸಿಕೊಂಡಿರಬಹುದೇ ಎಂಬ ಆಸೆ ಮೂಡಿತ್ತು ಆದರೆ ಆ ದುಷ್ಟ ನನ್ನ ತಲೆಯ ಮೇಲೆ ಕಾಲಿರಿಸಿ ಉದ್ದಾಮನಂತೆ ನಗುತ್ತ ನಿಂತಿದ್ದ ಆ ಬಿಳಿಯ ಕೂದಲನ್ನು ಮರೆಯುವುದಕ್ಕೆಂದು ಅಲಕೆಯ ಹೊನ್ನ ಬಣ್ಣದ ಕೂದಲಿನ ನೆನಹನ್ನು ಮನಸ್ಸಿನಲ್ಲಿ ತಿರುವಿ ಹಾಕತೊಡಗಿದೆ ಮುಳುಗುವ ಸೂರ್ಯನ ಹೊಂಬೆಳಕಿನಲ್ಲಿ ಹೊಳೆಯುತ್ತಿದ್ದ ಆಕೆಯ ಕೇಶರಾಶಿ ನನ್ನ ಕಣ್ಣ ಮುಂದೆ ನಿಂತಿತು ಕಣ್ಣು ತುಂಬ ಅದನ್ನು ನೋಡುತ್ತಾ ನಿಂತುಕೊಂಡೆ ಚಕಿತನಾಗಿ ತಿರುಗಿ ನೋಡಿದೆ ಆ ತರುಣಿ ನನ್ನ ಹತ್ತಿರ ಬಂದಿದ್ದಳು ನನ್ನ ಭುಜದ ಮೇಲೆ ತನ್ನ ಕೈಯನ್ನಿರಿಸಿದಳು ಆಕೆಯಿಂದ ನಾನು ಹೀಗೆ ದೂರವಾಗಿ ಯಾತಕ್ಕೆ ನಿಂತಿದ್ದೇನೆ ಎನ್ನುವುದು ಆಕೆಗೊಂದು ಸಮಸ್ಯೆಯಾಗಿರಬೇಕು ಇಷ್ಟು ಹತ್ತಿರ ಬಂದಿದ್ದರೂ ನಾನು ಸುಮ್ಮನಿದ್ದುದನ್ನು ಕಂಡು ಆಕೆ ತನ್ನ ತಲೆಯನ್ನು ನನ್ನ ಎದೆಯ ಮೇಲಿರಿಸಿದಳು ತನ್ನ ಎರಡೂ ಕೈಗಳನ್ನು ಕೊರಳ ಮಾಲೆಯನ್ನಾಗಿಸಿದಳು ನಾನು ಆಕೆಯ ಕೂದಲನ್ನು ನೋಡಿದೆ ಒಮ್ಮೆಲೆ ಆಕೆಯನ್ನು ದೂರಕ್ಕೆ ತಳ್ಳಿ ಕೂಗಿದೆ ಹೊರಟು ಹೋಗು ಇಲ್ಲಿಂದ ಹೋಗು ತನ್ನಿಂದ ಯಾವ ಅಪರಾಧವಾಯಿತು ಎನ್ನುವುದು ಆಕೆಗೆ ತಿಳಿಯಲಿಲ್ಲ ಗಾಬರಿಯಾಗಿ ನನ್ನ ಮುಖವನ್ನೇ ನೋಡತೊಡಗಿದಳು ಕೋಪದಿಂದ ನಾನು ಮುಕುಲಿಕೆಯನ್ನು ಕರೆದೆ ಆಕೆ ಓಡುತ್ತಲೇ ಬಂದಳು ನನ್ನನ್ನು ನೋಡುತ್ತಾ ಅರಕ್ಷಣ ನಿಂತು ಧೈರ್ಯ ತಂದುಕೊಂಡು ಕೇಳಿದಳು ಏನಾಯಿತು ಮಹಾರಾಜರೇ ಈ ನಿನ್ನ ಹೂವನ್ನು ಹೊರಕ್ಕೆ ಎಸೆದು ಬಿಡು ಯಾಕೆ ಮಹಾರಾಜರಿಗೆ ಅವಮಾನ ಮಾಡಿದಳೇ ನನಗೆ ಎಂಥವಳು ಬೇಕು ಎನ್ನುವುದು ನಿನಗೆ ಗೊತ್ತಿಲ್ಲವೇ ಏನು ಮಹಾರಾಜರು ಒಪ್ಪುವಂಥವಳನ್ನೇ ಆಕೆ ತರುಣಿಯ ಹತ್ತಿರ ಹೋಗಿ ಆಕೆಯ ಮುಖವನ್ನು ಮೇಲಕ್ಕೆತ್ತಿದಳು ಆಕೆ ಕಣ್ಣೀರು ಹಾಕುತ್ತಿದ್ದಳು ನಾನು ಆಕೆಯ ಹತ್ತಿರ ಹೋಗಿ ಎರಡೂ ಕೈಗಳಿಂದ ಆಕೆಯ ತಲೆಯನ್ನು ಬಾಗಿಸಿ ತೋರಿಸುತ್ತಾ ಈಕೆಯ ಕೂದಲನ್ನು ನೋಡು ಇದರಲ್ಲಿ ಒಂದಾದರೂ ಹೊನ್ನ ಬಣ್ಣದ ಎಳೆ ಇದೆಯೇ ನನಗೆ ಹೊನ್ನ ಬಣ್ಣದ ಕೇಶರಾಶಿಯ ಯುವತಿ ಬೇಕು ಎಂದೆ ಮದ್ಯದ ಮೈಮರವಿನಲ್ಲಿ ನಾನು ಏನಾದರೊಂದು ಮಾತನಾಡುತ್ತಿದ್ದೇನೆಂದು ಆಕೆಗೆನಿಸಿರಬೇಕು ಆದರೆ ಮುಖದಲ್ಲಿ ಆ ಭಾವವನ್ನು ತೊರಗಡದೆ ಗುರು ಮಹಾರಾಜರಿಗೆ ಹಾಗೆಂದು ತಿಳಿಸುತ್ತೇನೆ ಎಂದಳು ತಿಳಿಸುತ್ತೇನೆ ಗಿಳಿಸುತ್ತೇನೆ ಎಂದರೆ ಅದೆಲ್ಲ ಆಗದು ಅಂಥವಳು ಸಿಕ್ಕಲೇಬೇಕು ನಾಳೆ ನಾಳೆಯೇ ಹೇಗೆ ಸಿಕ್ಕಬೇಕು ಮಹಾರಾಜರ ಈ ಅಪೇಕ್ಷೆ ಅಸಾಮಾನ್ಯವಾಗಿದೆ ಒಂದಿಷ್ಟು ಅವಕಾಶ ಅವಕಾಶ ಗಿವಕಾಶ ಯಾವುದೂ ಇಲ್ಲ ಇಷ್ಟು ವರ್ಷಗಳಾದವು ಒಮ್ಮೆಯೂ ಹೊನ್ನ ಬಣ್ಣದ ಕೂದಲಿನ ಯುವತಿ ಈ ಮಹಲಿನಲ್ಲಿ ಕಾಲಿರಿಸಿದ್ದಿಲ್ಲ ಮುಕುಲಿಕೆ ಕೈಜೋಡಿಸಿ ಹದಿನೈದು ದಿನಗಳ ಅವಧಿಯನ್ನು ಮಹಾರಾಜರು ಕೊಡಬೇಕು ಅಷ್ಟರಲ್ಲಿ ಗುರುಮಹಾರಾಜರು ತಾವು ಅಪೇಕ್ಷಿಸಿದಂಥವಳನ್ನು ಸರಿ ಹದಿನೈದು ದಿನಗಳ ಅವಧಿಯನ್ನು ಕೊಡುತ್ತೇನೆ ಆದರೆ ಹದಿನೈದು ದಿನಗಳಲ್ಲಿ ಅಂಥ ಯುವತಿ ಇಲ್ಲಿಗೆ ಬರದಿದ್ದರೆ ಹದಿನಾರನೆಯ ದಿನ ನಿನ್ನ ಮತ್ತು ಆ ನಿನ್ನ ಗುರುಮಹಾರಾಜನ ಮೆರವಣಿಗೆಯನ್ನು ಹೊರಡಿಸಿ ಇಲ್ಲಿಂದ ಓಡಿಸಿಬಿಡುತ್ತೇನೆ ಇಂದು ತಿಥಿ ಯಾವುದು ಅಮಾವಾಸ್ಯೆ ಸರಿ ಹುಣ್ಣಿಮೆ ನಿಮಗೆ ಹೇಳಿದ ಅವಧಿಯ ಕೊನೆ ಪೂರ್ಣಿಮೆಯ ರಾತ್ರಿಯವರೆಗೆ ನನ್ನ ಮಹಲಿನಲ್ಲಿ ಹೊನ್ನಗೂದಲಿನ ಯುವತಿ ಬರದಿದ್ದರೆ ಮುಕುಲಿಕೆ ಕೈ ಜೋಡಿಸಿಕೊಂಡು ಎದುರಿನಲ್ಲಿ ನಿಂತುಕೊಂಡಿದ್ದಳು ಕೈ ಕೆಕ್ಕರಿಸುತ್ತಾ ಕೇಳಿದೆ ಇಲ್ಲಿ ಯಾತಕ್ಕೆ ನೀನು ನಿಂತುಕೊಂಡದ್ದು ಆ ಮೂರ್ಖ ಅಮಾತ್ಯನೊಬ್ಬ ಬಂದು ನಾಲ್ಕುಗಳಿಗೆ ಬಡಬಡಿಸುತ್ತಾ ಕುಳಿತ ಈಗ ನೀನು ಹೊರಟು ಹೊರಟು ಹೋಗು ಮರುದಿನ ಬೆಳಗಿನಲ್ಲಿ ನಾನು ಎದ್ದಾಗ ಬಿಸಿಲು ಮೇಲಕ್ಕೇರುತ್ತಿತ್ತು ಎದ್ದ ಕೂಡಲೇ ನಿಲುಗನ್ನಡಿ ಎದುರು ನಿಂತು ಪ್ರತಿಬಿಂಬವನ್ನು ನಿಟ್ಟಿಸಿ ನೋಡಿದೆ ಸ್ತಂಭಿತನಾದೆ ರಾತ್ರಿ ಕಾಣಿಸಿದ್ದ ಬಿಳಿ ಕೂದಲು ಭೂತವೊಂದರಂತೆ ನನ್ನ ತಲೆಯ ಮೇಲೆ ಕುಣಿಯುತ್ತಿತ್ತು ಅದರ ಜೊತೆಯಲ್ಲಿ ಮತ್ತೊಂದು ನರತ ಕೂದಲು ವಿಮನಸ್ಕ ಸ್ಥಿತಿಯಲ್ಲಿ ಬಂದು ಮಂಚಕದ ಮೇಲೆ ಬಿದ್ದುಕೊಂಡೆ ಮಗ್ಗುಲಿಂದ ಮಗ್ಗುಲಿಗೆ ಹೊರಳಿದೆ ಚಡಪಡಿಸಿದೆ ತಳಮಳಿಸಿದೆ ಆದರೆ ಒಳಗಿನಿಂದಲೇ ತಲೆಯನ್ನು ಕೊರೆದು ಪೊಳ್ಳಾಗಿಸುತ್ತಿದ್ದ ಆ ವಿಚಾರಚಕ್ರ ಏನು ಮಾಡಿದರೂ ನಿಲ್ಲಲಿಲ್ಲ ಶರ್ಮಿಷ್ಠೆಯ ನೆನಪು ಮತ್ತೆ ಮತ್ತೆ ಬರತೊಡಗಿತು ವಾರ್ಧಕ್ಯದ ಭಯ ಮೃತ್ಯುವಿನ ಭಯ ಜೀವನದಲ್ಲಿಯ ಅತೃಪ್ತಿ ಈ ಎಲ್ಲ ದುಃಖಗಳನ್ನು ಯಾವ ಮುಚ್ಚುಮರೆಯೂ ಇಲ್ಲದೆ ಆಕೆ ಎದುರು ಹೇಳುತ್ತಿದ್ದೆ ಆಕೆಯ ಕಣ್ಣೀರಿನಿಂದ ನನ್ನ ಹೃದಯದಲ್ಲಿಯ ಈ ಹೇಳ ಹೆಸರಿಲ್ಲದ ಬೆಂಕಿಯನ್ನು ನಂದಿಸುತ್ತಿದ್ದೆ ಆದರೆ ನಾನು ಒಬ್ಬನೇ ಆಗಿದ್ದೆ ಒಬ್ಬಂಟಿಯಾಗಿದ್ದೆ ಇಡೀ ಪ್ರಪಂಚದಲ್ಲಿ ನಾನು ತೀರ ತೀರ ಏಕಾಕಿಯಾಗಿದ್ದೆ ಯೋಚನೆ ತೊಡಗಿತು ಹದಿನೆಂಟು ವರ್ಷಗಳ ಕಾಲ ಸುಖವಿಲಾಸಗಳನ್ನು ಉಪಭೋಗಿಸಿಯೂ ನಾನು ಅತೃಪ್ತನಾಗಿ ಯಾಕೆ ಉಳಿಯಬೇಕು ದಿನಕ್ಕೊಬ್ಬಳಂತೆ ಚೆಲುವೆ ನನಗೆ ಸಿಕ್ಕಿದ್ದರೂ ನಾನು ಒಬ್ಬಂಟಿಯಾಗಿದ್ದೇನೆ ತೀರ ಏಕಾಕಿಯಾಗಿದ್ದೇನೆ ಎಂದು ಯಾಕೆ ಅನಿಸಬೇಕು ಹಸ್ತಿನಾಪುರದ ಸಮ್ರಾಟನಾಗಿಯೂ ನಾನು ಅಸಹಾಯಕನಾಗಿದ್ದೇನೆ ಅಸುರಕ್ಷಿತನಾಗಿದ್ದೇನೆ ಎಂಬ ಭಯದಿಂದ ನನ್ನ ಮನಸ್ಸು ಯಾಕೆ ತಲ್ಲಣಿಸಬೇಕು ಜೀವನ ಎಂದರೆ ಏನು ಮನುಷ್ಯ ಹುಟ್ಟಿಬರುವುದು ಯಾವುದಕ್ಕೆ ಅವನು ಸಾಯುವುದು ಯಾಕೆ ಜೀವನದ ಉದ್ದೇಶವೇನು ಅದರ ಅರ್ಥವೇನು ಜನ್ಮ ಮತ್ತು ಮರಣ ಯೌವನ ಮತ್ತು ವಾರ್ಧಕ್ಯ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳೇ ಹಗಲು ರಾತ್ರಿಗಳಂತೆಯೇ ಆ ಜೋಡಿಗಳು ಅಷ್ಟೇ ಸ್ವಾಭಾವಿಕವಾದುವೆ ಹಾಗಿದ್ದರೆ ವಾರ್ಧಕ್ಯಕ್ಕೆ ಮತ್ತು ಮೃತ್ಯುವಿಗೆ ಮನುಷ್ಯ ಇಷ್ಟೇಕೆ ಹೆದರಿಕೊಳ್ಳುತ್ತಾನೆ ಮನುಷ್ಯ ಬದುಕುವುದು ಯಾವುದರಿಂದ ಪ್ರೀತಿಯಿಂದಲೇ ಪ್ರೀತಿ ಎಂದರೇನು ತಂದೆಯವರು ಮೃತ್ಯುಶಯಲ್ಲಿದ್ದಾಗ ಆ ಪ್ರಸಂಗ ಒಂದು ಬದಿಯಲ್ಲಿ ಧನುಷ್ಯ ಮತ್ತು ಬಾಣ ಇನ್ನೊಂದು ಬದಿಯಲ್ಲಿ ಜಯತು ಜಯತು ನಹುಷಃ ಎಂಬ ಅಕ್ಷರಗಳುಳ್ಳ ಅವರ ಆ ಸುವರ್ಣ ಮುದ್ರೆ ಇಲ್ಲ ಆ ಅಕ್ಷರಗಳು ನಿಜವಾದುವಲ್ಲ ಜೀವನದ ಸುವರ್ಣ ಮುದ್ರೆಯ ಒಂದು ಬದಿಯಲ್ಲಿಯ ಬಿಲ್ಲು ಬಾಣಗಳು ಕಾಲಪುರುಷನವು ಇನ್ನೊಂದು ಬದಿಯಲ್ಲಿ ಅವುಗಳಿಂದ ಗಾಯಗೊಂಡ ಮನುಷ್ಯನಿದ್ದಾನೆ ತಂದೆಯವರು ಯತಿಯನ್ನು ನನ್ನನ್ನು ಪ್ರೀತಿಸಿದರೆ ಹಾಗಿದರೆ ಅವರು ಇಂದ್ರಾಣಿಯ ಅಭಿಲಾಷೆಯನ್ನೇಕೇರಿಸಿಕೊಂಡರು ತಮ್ಮ ಮಕ್ಕಳ ಪಾಲಿಗೆ ಶಾಪಗ್ರಸ್ತ ಜೀವನ ಬರಬಹುದೆಂಬ ಭಯ ಅವರಿಗೆ ಹೇಗೆನಿಸಲಿಲ್ಲ ಇಲ್ಲ ಪ್ರೀತಿ ವಾತ್ಸಲ್ಯ ಮಮತೆ ಎಲ್ಲವೂ ಈ ಲೋಕದಲ್ಲಿಯ ಮುಖವಾಡಗಳು ಮನುಷ್ಯ ಬದುಕುವುದು ಕೇವಲ ತನ್ನ ಸುಖಕ್ಕಾಗಿ ತನ್ನ ಅಹಂಕಾರದ ತೃಪ್ತಿಗಾಗಿ ಹಾಗಿರದಿದ್ದರೆ ತಾಯಿ ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಅಲಕೆಯನ್ನು ಆಕೆ ಹಾಗೆ ನಿರ್ದಯವಾಗಿ ಕೊಂದು ಹಾಕುತ್ತಿದ್ದಳೆ ಅಂಥ ಕೊಲೆಯಿಂದ ಯಯಾತಿಗೆ ಎಷ್ಟು ದುಃಖವಾದೀತು ಎಂದು ಆಕೆ ಯೋಚನೆ ಮಾಡುತ್ತಿರಲಿಲ್ಲವೇ ತಂದೆ ತಾಯಿಗಳ ಪ್ರೀತಿ ಪತಿಪತ್ನಿಯರ ಪ್ರೀತಿ ಎಲ್ಲ ಎಲ್ಲವೂ ಒಂದು ತೊಟ್ಟ ವೇಷ ಅದೆಲ್ಲವೂ ನಾಟಕ ತನ್ನ ಅಂತರಂಗದಲ್ಲಿ ಮನುಷ್ಯ ಪ್ರೀತಿಸುವುದು ತನ್ನೊಬ್ಬನನ್ನು ಮಾತ್ರ ತನ್ನ ದೇಹವನ್ನು ತನ್ನ ಸುಖವನ್ನು ತನ್ನ ಅಹಂಕಾರವನ್ನು ಸ್ತ್ರೀ ಪುರುಷರ ಗೂಢವಾದ ಅದ್ಭುತವಾದ ನಯ ನಾಜುಕಿನ ಆಕರ್ಷಣೆಯಲ್ಲಿಯೂ ಪ್ರೀತಿಯ ಈ ಸ್ವಾರ್ಥಪರ ಸ್ವರೂಪ ಬದಲಾಗುವುದಿಲ್ಲ ದೇವಯಾನಿ ನನಗೆ ಕೊಟ್ಟದ್ದೇನು ಒಂದೆರಡು ಗಳಿಗೆಯ ಶರೀರದ ಸುಖ ಎಂದರೆ ಪ್ರೀತಿಯೇ ಉದ್ದಾಮವಾದ ವಾಸನಾಶೇಷದ ಕ್ಷಣಿಕ ತೃಪ್ತಿ ಎಂದರೆ ಪ್ರೀತಿಯೇ ಅಲ್ಲ ಪ್ರೀತಿ ಬೇರೆ ಅಂತರಂಗದ ವಾಸನಾಕಾಂಕ್ಷೆ ಬೇರೆ ಸ್ತ್ರೀ ಪುರುಷರ ಪ್ರೀತಿಯಲ್ಲಿಯೂ ಅದರ ಬೆಂಕಿ ಉರಿಯುತ್ತಲೇ ಇರುತ್ತದೆ ಆದರೆ ಅದು ಯಜ್ಞಕುಂಡದಲ್ಲಿಯ ಅಗ್ನಿ ಜೀವನದ ಧರ್ಮದ ಜೀವನ ಧರ್ಮದ ಎಲ್ಲ ಮಿತಿ ಮೇರೆಗಳನ್ನು ಒಪ್ಪಿಕೊಂಡು ಹೋಗುವ ಅಗ್ನಿಯಾಗಿರುತ್ತದೆ ಈ ಅಗ್ನಿಯ ಪಾವಿತ್ರ್ಯವನ್ನು ನಾನು ರಕ್ಷಿಸಲಿಲ್ಲ ಕಳೆದು ಹದಿನ ಕಳೆದ ಹದಿನೆಂಟು ವರ್ಷಗಳಲ್ಲಿಯ ನನ್ನ ಸ್ವೈರ ಜೀವನ ಅದೊಂದು ಕಾಡಿನಲ್ಲಿ ಹೊತ್ತಿಕೊಂಡ ಕಿಚ್ಚಾಗಿತ್ತು ಆ ಕಾಳ್ಗಿಚ್ಚಿನಲ್ಲಿ ಎಷ್ಟೊಂದು ನಿಷ್ಪಾಪ ಹಕ್ಕಿಗಳು ಹುರುಪ ಅಳಿಸಿ ಹೋದವೋ ಎಷ್ಟೊಂದು ಸುಕುಮಾರವಾದ ಸುಗಂಧದ ಬಳ್ಳಿಗಳು ಸುಟ್ಟು ಬೂದಿಯಾಗಿ ಹೋದವೋ ಇದು ಪಶ್ಚಾತ್ತಾಪವೇ ಅಲ್ಲ ಈ ಎರಡು ಬಿಳಿಗೂದಲುಗಳನ್ನು ಕಂಡು ನನ್ನಲ್ಲಿ ಅಕಾಲ ವೈರಾಗ್ಯ ಮೂಡುತ್ತಿದೆ ಹದಿನೆಂಟು ವರ್ಷಗಳಲ್ಲಿ ನಡೆದದ್ದೆಲ್ಲವೂ ಬರೀ ನನ್ನೊಬ್ಬನ ದೋಷದಿಂದಲೇ ದೇವಯಾನಿ ಪ್ರೀತಿಸಿದ್ದು ತನ್ನನ್ನು ಮಾತ್ರ ನಾನಾದರೂ ಅಷ್ಟೆ ಸುಖವನ್ನು ಹುಡುಕಿಕೊಂಡು ಜಗದಗಲವು ಧಾವಿಸತೊಡಗಿದೆ ಹಾಗೆ ನಾನು ಧಾವಿಸುತ್ತಿರುವಾಗ ನನ್ನ ಕಾಲ ಕೆಳಗಡೆಯಲ್ಲಿ ಸಿಕ್ಕು ಅನೇಕ ಮೊಗ್ಗುಗಳು ನುಚ್ಚು ನೂರಾಗಿರಬಹುದು ಆದರೆ ಅದಕ್ಕೆ ನಾನೇನು ಮಾಡುವ ಹಾಗಿದ್ದೇನೆ ಸುಖವನ್ನು ಬೆನ್ನಟ್ಟಿಕೊಂಡು ಹದಿನೆಂಟು ವರ್ಷ ಓಡಿದೆ ಅದನ್ನು ಕೈವಶವಾಗಿಸಿಕೊಳ್ಳಬೇಕೆಂದು ಪ್ರತಿಯೊಂದು ಕ್ಷಣವನ್ನು ಉಪಭೋಗದಲ್ಲಿ ಕಳೆದೆ ಹೀಗಿದ್ದರೂ ನಾನು ಅತೃಪ್ತನೇಕೆ ದುಃಖಿ ಯಾಕೆ ನಾನು ನನ್ನದಾಗಿಸಿಕೊಂಡ ಸುಖ ಎಣಿಕೆಯಲ್ಲದ್ದು ಆದರೆ ಅದು ಕ್ಷಣಭಂಗುರವಾದದ್ದು ಅಂಥ ಸುಖದ ಮಹಾಪ್ರವಾಹದೊಳಗಿನಿಂದ ನಿತ್ಯವಾದ ಸಾವರಿಯದ ಸುಖದ ಒಂದು ಬಿಂದುವು ಹೇಗೆ ನಿರ್ಮಾಣವಾಗುತ್ತಿಲ್ಲ